ಕನ್ನಡ ಚಿತ್ರರಂಗ ದಿನೇ ದಿನೇ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾ ಬಂದಿದೆ. ಇತ್ತೀಚೆಗೆ ತೆರೆಕಂಡ ಕೆಜಿಎಫ್ನ ಬಹುದೊಡ್ಡ ಯಶಸ್ಸಿನ ನಂತರ ಕನ್ನಡದಲ್ಲಿ ಮತ್ತೊಂದು ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಚಿತ್ರ ಇದೇ ವಾರ ಬಿಡುಗಡೆಗೆ ಸಿದ್ಧವಾಗಿದೆ. ಅದೇ ಸೀತಾರಾಮ ಕಲ್ಯಾಣ. ಚಿತ್ರವನ್ನು ನೋಡಲು ಬಹಳ ಕಾರಣಗಳಿವೆ. ಅದರಲ್ಲಿ ಮೊದಲನೆಯದು ಚಿತ್ರದ ಮೇಕಿಂಗ್. ಚಿತ್ರ ಪ್ರತಿ ಫ್ರೇಮ್ನಲ್ಲೂ ಬಹಳ ಅದ್ಭುತವಾಗಿ ಮೂಡಿಬಂದಿದ್ದು ಯಾವ ಚಿತ್ರರಂಗಕ್ಕೂ ಕಮ್ಮಿ ಇಲ್ಲ ಎಂಬಂತೆ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಎರಡನೆಯದಾಗಿ ಚಿತ್ರದ ತಾರಾಬಳಗ. ಚಿತ್ರದಲ್ಲಿ ಬಹುದೊಡ್ಡ ತಾರಾಬಳಗವಿದ್ದು ಯುವರಾಜ ನಿಖಿಲ್ ಕುಮಾರ್ ಮತ್ತು ಡಿಂಪಲ್ ಕ್ವೀನ್ ರಚಿತಾ ರಾಮ್ ಮೊದಲ ಬಾರಿಗೆ ಜೋಡಿಯಾಗಿದ್ದಾರೆ. ಉಳಿದಂತೆ ರವಿಶಂಕರ್, ಶರತ್ ಕುಮಾರ್, ಮಧುಬಾಲ, ಸಾಧು ಕೋಕಿಲ, ಚಿಕ್ಕಣ್ಣ, ಹೀಗೆ ದೊಡ್ಡ ತಾರಾಬಳಗವೇ ಚಿತ್ರದಲ್ಲಿದೆ. ಮೂರನೆಯದಾಗಿ ಚಿತ್ರದ ತಾಂತ್ರಿಕ ವರ್ಗ. ಚಿತ್ರಕ್ಕೆ ಎ ಹರ್ಷ ಆಕ್ಷನ್ ಕಟ್ ಹೇಳಿದ್ದು ಎಲ್ಲಾ ಉತ್ತಮ ತಾಂತ್ರಿಕ ವರ್ಗವನ್ನೇ ಒಳಗೊಂಡಿದೆ, ಅದು ಟ್ರೈಲರ್ ನೋಡಿದರೆ ತಿಳಿಯುತ್ತದೆ. ನಾಲ್ಕನೆಯದಾಗಿ ಸಂಗೀತ. ಚಿತ್ರಕ್ಕೆ ಅನೂಪ್ ರೂಬೆನ್ಸ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದು ಈಗಾಗಲೇ ಎರಡು ಹಾಡುಗಳು ಯೂಟ್ಯೂಬ್ನಲ್ಲಿ ಸದ್ದು ಮಾಡಿವೆ. ಮತ್ತು ಕೊನೆಯದಾಗಿ ಚಿತ್ರದ ನಿರ್ಮಾಪಕರು. ಚೆನ್ನಾಂಬಿಕಾ ಫಿಲ್ಮ್ಸ್ ಬ್ಯಾನರ್ ನಡಿಯಲ್ಲಿ ಶ್ರೀಮತಿ ಅನಿತಾ ಕುಮಾರಸ್ವಾಮಿಯವರ ಅದ್ದೂರಿ ನಿರ್ಮಾಣ ಚಿತ್ರವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ. ಚಿತ್ರ ಇದೇ ಶುಕ್ರವಾರ ನಿಮ್ಮ ಮುಂದೆ ಬರುತ್ತಿದ್ದು ಚಿತ್ರ ಯಶಸ್ಸು ಕಾಣುವ ಎಲ್ಲ ಅಂಶಗಳನ್ನು ಒಳಗೊಂಡಿದೆ.